ಇಲಾಖೆಯ ಮಂಚಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನನ್ನ ಸ್ವಂತ ಜಿಲ್ಲೆ ಚಾಮರಾಜನಗರ ಜಿಲ್ಲೆ, ಆದರೆ ನಾನು ವೃತ್ತಿಯನ್ನು ತೆಗೆದುಕೊಂಡಿದ್ದು ಮೊದಲನೇ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಸತತವಾಗಿ 12 ರಿಂದ 13 ವರ್ಷಗಳ ಕಾಲ ನನ್ನ ಕುಟುಂಬಸ್ಥರನ್ನು ಮತ್ತು ನನ್ನ ಮನೆತನದವರನ್ನ ಎಲ್ಲರನ್ನು ಕೂಡ ಬಿಟ್ಟು ಸುಮಾರು 13 ರಿಂದ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇರೋದ್ರಿಂದ ಇದು ನನ್ನ ವೈಯಕ್ತಿಕ ಜೀವನಕ್ಕೆ ಬಹಳ ಪೆಟ್ಟಾಗ್ತಾ ಇದೆ. ಹಾಗಾಗಿ ನಾನೊಬ್ಬಳೇ ಅಂತ ಅಲ್ಲ, ಇಲ್ಲಿ ನೆರೆದಿರುವಂಥ ಸಾಕಷ್ಟು ಜನ ಶಿಕ್ಷಕರು, ಈ ಒಂದು ಕರ್ನಾಟಕದ ವಿವಿಧ ಭಾಗಗಳಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ದಯಮಾಡಿ ನಮಗೆ ಈ ಒಂದು ಹೊಸ ನೇಮಕಾತಿಯ ಮೊದಲನೇ ಹೊಸ ನೇಮಕಾತಿ, ಇವಾಗೇನು 15,000 ಜನರನ್ನು ಹೊಸದಾಗಿ ನೇಮಕಾತಿ ಮಾಡ್ಕೊತಾ ಇದ್ದೀರಲ್ಲ, ಅದಕ್ಕೂ ಮೊದಲಾಗಿ ನಮಗೆ ಒಮ್ಮೆ ಒಂದು ಬಾರಿ ನಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಒಮ್ಮೆ ನಮ್ಮ ಸ್ವಂತ ಜಿಲ್ಲೆಗೆ ನಮ್ಮನ್ನು ವರ್ಗಾವಣೆ ಮಾಡಿಕೊಡಿ. ಅದರಿಂದ ನಾವೆಲ್ಲರೂ ಕೂಡ ಇಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮನ್ನು ಅತ್ಯಂತ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ. ದಯಮಾಡಿ ನಮಗೆ ಒಂದು ಬಾರಿ ನಮ್ಮ ಸ್ವಂತ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡ್ಬೇಕಾಗಿ ನನ್ನ ಎಲ್ಲ ಶಿಕ್ಷಕ ಮಿತ್ರರ ಪರವಾಗಿ ತಮ್ಮ ಮುಂದೆ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಹೆಸರು ನಂದಿನಿ ಅಂತ, ನಾನು ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.